ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಬಾಯ್ ಅಥವಾ ಗರ್ಲ್ ಬೇಬಿ ಪ್ರಿಡಿಕ್ಷನ್ ಅನ್ನೋದು ಹಿಂದಿನ ಕಾಲದಿಂದಲೂ ಒಂದು ರೂಢಿ ಇರುವಂಥ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸ್ಕೊಂಡು ಪ್ರಿಡಿಕ್ಷನನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ಒಂದು ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ಬಾಯ್ ಅಥವಾ ಗರ್ಲ್ ಬೇಬಿ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬರ್ತಿದ್ದಾರೆ. ಆ ಒಂದು ಮೆಥಡ್ ಅಂದರೆ ಮ್ಯಾಚ್ ಬಾಕ್ಸ್ ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಬಾಯ್ ಅಥವಾ ಗರ್ಲ್ ಬೇಬಿಯನ್ನು ಹೇಗೆ ಪ್ರಿಡಿಕ್ಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೆಗ್ನೆಂಟ್ ಲೇಡಿಯ ಮಾರ್ನಿಂಗ್ ಫಸ್ಟ್ ಯೂರಿನನ್ನು ಒಂದು ಡಿಸ್ಪೋಸಿಬಲ್ ಕಪ್ಪಲ್ಲಿ ತೊಗೋಬೇಕು. ಮ್ಯಾಚ್ ಸ್ಟಿಕ್ಕನ್ನು ತೊಗೊಂಡು ಮುಂದಗಡೆ ಮದ್ದು ಇರುವಂಥ ಪೋರ್ಷನನ್ನು ಯೂರಿನ್ನಲ್ಲಿ ಡಿಪ್ ಮಾಡಿ 10-15 ಮಿನಿಟ್ಸ್ ಹಾಗೆ ಬಿಡಬೇಕು. 10-15 ಮಿನಿಟ್ಸ್ ಆದಮೇಲೆ ಆ ಸ್ಟಿಕ್ಕನ್ನು ಆಚೆ ತೆಗೆದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. 10-15 ಮಿನಿಟ್ಸ್ ಆದಮೇಲೆ ಆ ಸ್ಟಿಕ್ಕು ಚೆನ್ನಾಗಿ ಡ್ರೈ ಆಗಿರುತ್ತೆ. ನಂತರ ಅದನ್ನು ಮ್ಯಾಚ್ ಬಾಕ್ಸ್ ಸಹಾಯದಿಂದ ಗೀರಿ ನೋಡಬೇಕು. ಆ ಮ್ಯಾಚ್ ಸ್ಟಿಕ್ಕು ಬೆಂಕಿ ಹತ್ಕೊಳ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಪ್ರೆಡಿಕ್ಷನ್ನ ಮಾಡ್ತಾರೆ. ಅಕಸ್ಮಾತ್ ಆ ಒಂದು ಸ್ಟಿಕ್ಕು ಗೀರಿದಾಗ ಒಂದು ಫೈರು ಹತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹಿಂದಿನ ಕಾಲದಿಂದಲೂ ಪ್ರೆಡಿಕ್ಷನನ್ನು ಮಾಡ್ತಾ ಬಂದಿದ್ದಾರೆ. ಈ ಒಂದು ಪ್ರೆಡಿಕ್ಷನ್ಗೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ, ಬಟ್ ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿರುವ ಈ ಒಂದು ಬೇಬಿ ಪ್ರೆಡಿಕ್ಷನ್ ಮೆಥಡನ್ನು ಈಗಲೂ ಸಹ ಫಾಲೋ ಮಾಡ್ತಾ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದೊಂದು ಸಿಂಪಲ್ ಮೆಥಡು. ಇದನ್ನು ಫನ್ನಾಗಿ ತೊಗೊಂಡು ಬಾಯ್ ಅಥವಾ ಗರ್ಲ್ ಬೇಬಿಯನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದು 100% ಶ್ಯೂರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಹಿಂದಿನ ಕಾಲದಿಂದಲೂ ಬಂದಿರುವಂಥ ಈ ರೂಢಿಯನ್ನು ಇನ್ನೂ ಫಾಲೋ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಇನ್ನೊಂದು ಓಲ್ಡ್ ವೈಫ್ ಮೆಥಡ್ಸ್ ಅಂತ ಹೇಳಿದ್ರೆ ತುಳಸಿ ಎಲೆ. ತುಳಸಿ ಎಲೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಬಾಯ್ ಅಥವಾ ಗರ್ಲ್ ಬೇಬಿಯನ್ನು ಪ್ರೆಡಿಕ್ಟ್ ಮಾಡೋದು ಅಂತ ಹೇಳಿದ್ರೆ, ಕೆಲವು ತುಳಸಿ ಎಲೆಗಳನ್ನು ತಗೊಂಡು ಒಂದು ಬೌಲಲ್ಲಿ ನೀರನ್ನು ತಗೊಂಡು ಕುದಿಯೋದಕ್ಕೆ ಬಿಡಬೇಕು. ಕುದಿತಾ ಇರುವಂಥ ನೀರಿಗೆ ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕಿ 2-3 ಮಿನಿಟ್ಸ್ ಚೆನ್ನಾಗಿ ಕುದಿಸಬೇಕು. ಆ ನೀರನ್ನು ಶೋಧಿಸಿ ಗರ್ಭಿಣಿ ಸ್ತ್ರೀಯರಿಗೆ ಕುಡಿಯೋದಕ್ಕೆ ಕೊಡಬೇಕು. ಆ ನೀರನ್ನು ಯಾವುದೇ ಒಂದು ಇರಿಟೇಷನ್ ಇಲ್ಲದೆ ಅಥವಾ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇಲ್ಲದೆ ಈಸಿಯಾಗಿ ಆ ಡ್ರಿಂಕನ್ನು ಚೆನ್ನಾಗಿ ಕುಡಿದ್ರು ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತಲೂ ಹೇಳ್ತಾ ಬರ್ತಾರೆ. ಅದೇ ಆ ಒಂದು ಡ್ರಿಂಕನ್ನು ಸ್ಮೆಲ್ ಮಾಡಿದ ತಕ್ಷಣ ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ಆ ಡ್ರಿಂಕನ್ನು ಕುಡಿಯೋದಕ್ಕೆ ಇರಿಟೇಷನ್ ಆಗುವಂಥದ್ದು, ಇಷ್ಟಪಡದೇ ಇರುವಂಥದ್ದು, ಆ ರೀತಿ ಫೀಲಿಂಗ್ ಬಂತು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತಲೂ ನಮ್ಮ ಓಲ್ಡ್ ವೈಫ್ ಟೇಲ್ಸ್ ಹೇಳುತ್ತೆ. ತುಳಸಿ ಎಲೆಗಳ ಒಂದು ಡ್ರಿಂಕ್ ಅನ್ನೋದು ತುಂಬ ಹೆಲ್ತಿ, ಮತ್ತು ಇದೊಂದು ಆಯುರ್ವೇದಿಕ್ ಡ್ರಿಂಕು ಸಹ ಹೌದು. ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ತುಳಸಿ ಎಲೆಯ ಡ್ರಿಂಕನ್ನು ಕೊಡ್ತಾಯಿದ್ರು, ಇನ್ಫೆಕ್ಷನ್ಸ್ ಏನೇ ಇದ್ರೂ ನಿವಾರಣೆ ಆಗೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿ ಇರುತ್ತೆ. ಹಿಂದಿನ ಕಾಲದಿಂದಲೂ ಈ ಒಂದು ಡ್ರಿಂಕನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ಒಂದು ಡ್ರಿಂಕನ್ನು ಕುಡಿಯೋ ವೇಳೆಗೆ ಅವ್ರದ್ದು ಒಂದು ರಿಯಾಕ್ಷನ್ ಹೇಗಿರುತ್ತೆ ಅದನ್ನು ಗಮನಿಸಿ ಅವ್ರಿಗೆ ಬಾಯ್ ಅಥವಾ ಗರ್ಲ್ ಬೇಬಿ ಯಾವುದಾಗುತ್ತೆ ಅಂತ ಓಲ್ಡ್ ವೈಫ್ಸು ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಇದು ಅನೇಕ ಬಾರಿ ನಿಜನೂ ಸಹ ಆಗಿದೆ. ಸೊ ಹಿಂದಿನ ಕಾಲದಿಂದಲೂ ಬಂದಿರುವಂಥ ಈ ಒಂದು ಪದ್ಧತಿಯನ್ನು ಈಗಲೂ ಸಹ ಬಾಯ್ ಅಥವಾ ಗರ್ಲ್ ಬೇಬಿಯನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯು. ಬೈ ಬೈ ಗೈಸ್.